ಸಾರಿಗೆ ಸಂಸ್ಥೆಗೆ ಸೇರಿದಂತ ಬಸ್ಸಿನ ಹಿಂಬದಿಯ ಚಕ್ರಗಳು ಕಳಚಿ ಬಿದ್ದಿವೆ. ಒಂದು ಅದೃಷ್ಟವಶಾತ್ ಯಾವುದೇ ರೀತಿಯಂತಹ ಅನಾಹುತ ಸಂಭವಿಸಿಲ್ಲ. ಇದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಸಸ್ತಾಪುರ ಬಂಗ್ಲಾ ಬಳಿ ನಡೆದಿರುವಂಥದ್ದು. NEKRTC ಬಸವ ಕಲ್ಯಾಣ ಘಟಕಕ್ಕೆ ಸೇರಿದಂತ ಸಾರಿಗೆ ಬಸ್ ಆಳಂದ ತಾಲೂಕಿನ ವಿಕೆ ಸಲಗರದಿಂದ ಬಸವ ಕಲ್ಯಾಣ ಕಡೆಗೆ ಬರುವಾಗ ನಡೆದಂತಹ ಘಟನೆ ಇದು. ಹೆದ್ದಾರಿಯಲ್ಲಿ ವೇಗವಾಗಿ ಸಂಚರಿಸ್ತಾ ಇದ್ದಂತಹ ಬಸ್ಸಿನ ಮುಂದೆ ಕುರಿಯೊಂದು ಅಡ್ಡ ಬಂದಿತ್ತು. ಸೊ ಕುರಿ ರಕ್ಷಣೆಗಂತ ಚಾಲಕ ತಕ್ಷಣ ಬ್ರೇಕ್ ಹಾಕಿದ. ಚಕ್ರಗಳು ದಿಢೀರನೆ ಕಳಚಿದ್ದು ಪ್ರಯಾಣಿಕರೆಲ್ಲರೂ ಕೂಡ ಈಗ ಸದ್ಯಕ್ಕೆ ಸುರಕ್ಷಿತವಾಗಿದ್ದಾರೆ. ಈ ಕುರಿತು ಬಸವ ಕಲ್ಯಾಣ ಸಂಚಾರಿ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಓಕೆ, ನನ್ನ ಸಹೋದರಿ ಮಲ್ಲಿಕಾರ್ಜುನ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಏನಾಯ್ತದ, ಯಾಕೆ ಎರಡೂ ಚಕ್ರಗಳು ಬೀಳುವಂತಹ ಪರಿಸ್ಥಿತಿ ಏನಾಯ್ತು? ಖಂಡಿತವಾಗಿ ಎರಡು ನಿಜಕ್ಕೂ ಒಂದು ರೀತಿಯ ಬಸ್ ಏನು ಒಂದು ನಿಜಕ್ಕೂ ಒಂದು ರೀತಿಯ ತುಂಬಾ ವೇಗದಲ್ಲಿ ಇತ್ತು ಬಸ್ ಬರ್ಬೇಕಾದ್ರೆ. ಅಂದ್ರೆ ಏನು ಬಸ್ಸು ಕಲ್ಯಾಣಕ್ಕೆ ಬರ್ತಾ ಇತ್ತು, ಬಸ್ ಏನು ಗುಲ್ಬರ್ಗ ಹೋಗಿತ್ತು, ಗುಲ್ಬರ್ಗಿಂದ ಬಸ್ಸು ಕಲ್ಯಾಣ ಬರುತ್ತ ಸಂದರ್ಭದಲ್ಲಿ ಒಂದು ರೀತಿಯ ಒಂದು ವೇಗದಲ್ಲಿ ಬಸ್ ನಿಜಕ್ಕೂ ಒಂದು ರೀತಿಯ ಏಕಾಏಕಿ ಅವರು ಏನು ಎರಡು ಒಂದು ವೀಲ್ ಅಂದ್ರೆ ಚಕ್ರಗಳು ಬಿಚ್ಚಿ ದಿಢೀರನೆ ಹೋಗಿರುವಂತದ್ದು ಅರುಣ್. ಹಾಗಾಗಿ ಏನೋ ಒಂದು ದೊಡ್ಡ ದುರಂತ ತಟ್ಟಿದಂತಾಗಿರುವಂತದ್ದು ಅರುಣ್. ಓಕೆ ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.